ಕೊಳ್ಳೆಗಾಲ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಎ ಆರ್ ಕೃಷ್ಣಮೂರ್ತಿಗೆ ಎದುರಾಯ್ತ ಸಂಕಷ್ಟ ಬಾಲರಾಜ್ ಜಯಣ್ಣ ಮುಂದಿನ ನಡೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕೊಳ್ಳೇಗಾಲ ಟಿಕೆಟ್ ಗೆ ಕಾಂಗ್ರೆಸ್ ಟಿಕೆಟ್ ಗೆ ಸಾಕಷ್ಟು ಕಾಂಪಿಟೇಷನ್ ಇತ್ತು ಕೊನೆಗೂ ಕೂಡ ಟಿಕೆಟ್ ಅನ್ನು ತಗೊಳ್ಳೋದ್ರಲ್ಲಿ ಎ ಆರ್ ಕೃಷ್ಣಮೂರ್ತಿ ಸಫಲರಾದ್ರು ಹಂಗನ್ಬಿಟ್ಟು ಆಕಾಂಕ್ಷಿಗಳು ಸೈಲೆಂಟ್ ಆದ್ರಾ ಇಲ್ಲ ಆಕಾಂಕ್ಷಿಗಳು ನಾವು ಬಂಡಾಯನೂ ಹೇಳ್ತೀವಿ ಅಂತ ಹೇಳ್ತಿಲ್ಲ ಅಥವಾ ನಾವು ಸಪೋರ್ಟ್ ಮಾಡ್ತೀವಿ ಅಂತಲೂ ಹೇಳ್ತಿಲ್ಲ ನ್ಯೂಟ್ಲಾಬಿಟ್ಟವ್ರೆ ಮುಖ್ಯವಾಗಿ ಇದರಲ್ಲಿ ಬಾಲರಾಜ್ ಮತ್ತು ಇಬ್ ಜಯಣ್ಣ ಇಬ್ಬರು ಕೂಡ ಸೈಲೆಂಟ್ ಇಬ್ಬರು ಹೊರ್ಗಡೆ ಎ ಆರ್ ಕೃಷ್ಣಮೂರ್ತಿ ಏಕಾಂಗಿಯಾಗಿ ಓದಾಡ್ತಾವ್ರೆ ಯಾರು ಕೃಷ್ಣಮೂರ್ತಿ ಇಬ್ಬರು ಜೊತೆ ಪ್ಯಾಚಪ್ಗೆ ಟ್ರೈ ಮಾಡ್ತಾವ್ರೆ ಆರ್ ಕೃಷ್ಣಮೂರ್ತಿ ಇಲ್ಲ ಬನ್ನಿ ನನಗೆ ಅವಕಾಶ ಪಕ್ಷ ಕೊಟ್ಟಿದೆ ನಾನೇನು ಹೋಗಿ ಇನ್ಫ್ಲೂಯೆನ್ಸ್ ಮಾಡಿಲ್ಲ ನನಗೆ ಕೊಟ್ಟಿದ್ದೆ ನನ್ನ ಜೊತೆ ಕೆಲಸ ಮಾಡಿ ಪಕ್ಷವನ್ನು ಗೆಲ್ಲಿಸೋಕೆ ನಾವು ದುಡಿಯೋಣ ಅಂತ ಒಂದು ಕಡೆ ಇನ್ನು ಬಿ ಜೆ ಪಿಗೆ ಬಂದರೆ ಅಲ್ಲಿ ಮಹೇಶು ಹಾಗೆ ಜೆ ಡಿ ಎಸ್ ಕೂಡ ಭರ್ಜರಿ ಪೈಪೋಟಿ ಕೊಡೋ ಲೆಕ್ಕಾಚಾರದಲ್ಲಿದೆ ಹೀಗಾಗಿ ಇಲ್ಲಿ ಫೈಟ್ ಬಿಟ್ವೀನು ಒಂದು ಕಡೆ ಕೊಳ್ಳೆಗಾಲ ಮಹೇಶ್ ಮತ್ತು ಎ ಆರ್ ಕೃಷ್ಣಮೂರ್ತಿ ಯಾರು ಎ ಆರ್ ಕೃಷ್ಣಮೂರ್ತಿಗೆ ತಮ್ಮದೇ ಪಕ್ಷದ ತಮ್ಮದೇ ಪ್ರಮುಖ ನಾಯಕರಿಂದ ಸಪೋರ್ಟ್ ಸಿಕ್ತಿಲ್ಲ ಅನ್ನೋ ಗೊಂದಲ ಯಾರು ಪ್ರಚಾರಕ್ಕೆ ಹೋಗ್ತಾ ಇಲ್ಲ ನ್ಯೂಟ್ಲಾ ಊಟ ಅವ್ರೆ ಇದು ಏನಾಗುತ್ತೆ ಇದು ಪ್ಲಸ್ ಆಗುತ್ತಾ ಅಥವಾ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಎ ಆರ್ ಕೃಷ್ಣಮೂರ್ತಿ ಮುಂದೆ ಸಾಕ್ತಾರ ಅನ್ನೋ ಚರ್ಚೆ ನೋಡ್ಬೇಕ್ ಎ ಆರ್ ಕೃಷ್ಣಮೂರ್ತಿ ಹಿಂದೆ ದ್ರೋಣ ವಿರುದ್ಧ ಒಂದು ಓಟ್ನಿದ್ರು ಆದ್ಮೇಲೆ ಹೋಯ್ತದು ಅವಾಗ ಒಂದು ಓಟಿಂದ ಸೋತಿದ್ರು ಅದಾದ್ಮೇಲೆ ಇಪ್ಪತ್ತು ವರ್ಷ ಆಗ್ಲೇ ಇಲ್ಲ ಎ ಕೃಷ್ಣಮೂರ್ತಿ ಅವರಿಗೆ ಸೊ ಈ ಬಾರಿ ಮತ್ತೆ ಕಾಂಗ್ರೆಸ್ನ ಅದಾದ್ಮೇಲೆ ಜೆಡಿಎಸ್ ನ ಸ್ಪರ್ಧೆ ಮಾಡಿದ್ರು ಆಗ್ಲಿಲ್ಲ ಸೊ ಈಗ ಮತ್ತೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹೌದು ಕೊಳೆಗಳ ಕೊಳ್ಳೆಗಾಲ ವಿಧಾನಸಭಾ ಕ್ಷೇತ್ರದಿಂದ ಮಹೇಶ್ ಇಂದ ಬಿಜೆಪಿ ಹೋಗಿದ್ರೆ ಬಿಜೆಪಿ ಅಭ್ಯರ್ಥಿ ಈಗ ಹೌದು ಒಟ್ಟಾರೆ ಒಟ್ಟಾರೆಯಾಗಿ ಒಟ್ಟಾಗಿ ಕಾಂಗ್ರೆಸ್ ಚುನಾವಣೆ ಮಾಡಿದ್ರೆ ಒಂದು ಅವಕಾಶ ಸಿಗಬಹುದೇನೋ ಬಟ್ ಟಫ್ ಫೈಟ್ ಇದೆ ಚಾಮರಾಜನಗರಕ್ಕೆ ಸೋಮಣ್ಣ ಬೆಲೆ ಹೋಗ್ಬಿಟ್ಟವ್ರೆ ಬಿಜೆಪಿ ನಾಲ್ಕು ಕ್ಷೇತ್ರದಲ್ಲಿ ಕೈ ಆಡಿಸ್ತಾರೆ ಹೀಗಾಗಿ ಇಲ್ಲಿ ಒಂದ್ ಕಡೆ ಸೋಮಣ್ಣ ವರ್ಚಸ್ ಮತ್ತೊಂದ್ ಕಡೆ ಕೊಳ್ಳೆಗಾಲ ಮಹೇಶ್ ಇವೆರಡೂ ಕೂಡ ವರ್ಚಸ್ ಇದೆ ನಾಲ್ಕು ಕ್ಷೇತ್ರದಲ್ಲಿ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಇರುವಂತಹ ಗೊಂದಲವನ್ನ ಹೇಗೆ ಸರಿ ಮಾಡ್ಕೊಳ್ತೇವೆ ಕೊಳ್ಳೆಗಾಲದಲ್ಲಿ ಎಸ್ಪೆಷಲಿ ಎ ಆರ್ ಕೃಷ್ಣಮೂರ್ತಿ ಎಲ್ಲವನ್ನ ಹೇಗೆ ಸರಿದೂಗಿಸ್ಕೊಂಡು ಹೋಗ್ತಾರೆ ಈ ಕೊನೆ ಕ್ಷಣದಲ್ಲಿ ಅನ್ನೋ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ವೀಕ್ಷಕರ ನೀವು ಕೊಳ್ಳೇಗಾಲ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ತಿಳಿಸಿ ಹಾಗೆ ಚುನಾವಣೆ ಬರ್ತಾ ಇದೆ ಇನ್ನೇನು ಅನೌನ್ಸ್ ಆಗಿದೆ ಮೇ ಹತ್ತಕ್ಕೆ ಮತದಾನ ಹದಿಮೂರಕ್ಕೆ ಫಲಿತಾಂಶ ನಿಮ್ಮ ಪ್ರಕಾರ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರಿಗೆ ಅರ್ಹತೆ ಇದೆ ವಿಧಾನಸೌಧಕ್ಕೆ ಹೋಗೋಕ್ಕೆ ಯಾರು ಯೋಗ್ಯರಿದ್ದಾರೆ ವಿಧಾನಸೌಧ ಮೆಟ್ಟಿಲೇರೋದಕ್ಕೆ ಅಂಥವ್ರನ್ನ ಚೂಸ್ ಮಾಡ್ಕೊಳ್ಳಿ ಜಾತಿ ಧರ್ಮ ಪಕ್ಷ ಎಲ್ಲವನ್ನ ಪಕ್ಕಕ್ಕಿಟ್ಟು ಯಾರು ಬೆಸ್ಟು ಇಂಡಿಪೆಂಡೆಂಟ್ ಆದರೂ ಓಕೆ ಯಾವ ವ್ಯಕ್ತಿ ನಿಮ್ಮ ಪರವಾಗಿ ಇರಬೇಕು ನಿಮ್ಮ ಸಮಸ್ಯೆಗಳು ಬಂದಾಗ ನಿಮ್ಮ ಜೊತೆಗೆ ನಾನು ಇರ್ತೀನಿ ಅನ್ನೋ ಒಂದು ವ್ಯಕ್ತಿಯನ್ನ ಚೂಸ್ ಮಾಡಿ ಆಯ್ಕೆ ಮಾಡಿ ಅಂಥವ್ರಿಗೆ ಮತ ಹಾಕಿ ನಿಮ್ಮ ಮತವನ್ನ ಮಾರಾಟ ಮಾಡಬೇಡಿ ಮತವನ್ನು ಚಲಾಯಿಸಿ ಇದು ನಿಮ್ಮ ಹಕ್ಕು ಸೊ ಇದು ಕೂಡ ಕರ್ನಾಟಕ ಟಿವಿಯ ಕಳಕಳಿಯು ಹೌದು ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ